ಸರ್ ನೀವು ಹೋಗಿ ಸರ್, ಇವನನ್ನು ನಾನು ನೋಡ್ಕೋತೇನೆ. ಏಯ್ you
Good morning, sir. Good morning. Morning, sir. Yeah. Thank you, sir. Be seated. Congrats. Thank you. Congrats. Thank you, Ansari. Thank you, Nancy. Thank you. Good. ಹೇಳಿವಿದ್ಯಾ ಯಾಕೆ ಹೀಗೆ ಮಾಡಿದ್ರಿ? ನಾನು ಹೀಗೆ ಮಾಡಿದ್ರಿಂದ ನನ್ನ ಟೀಮ್ ಮೆಂಬರ್ಸ್ಗೆ ತುಂಬಾ ಕಷ್ಟ ಆಗಿ ಟೆನ್ಷನ್ ಆಯಿತು. ಹಾಗಾಗಿ ಮೊದಲನೇದಾಗಿ ನಿಮಗೂ ಹಾಗೂ ಅವರೆಲ್ಲರಿಗೂ ನಾನು ಸಾರಿ ಹೇಳೋಕೆ ಇಷ್ಟಪಡ್ತೀನಿ. ಆದರೆ ಹಾವು ಕೇಸ್ನ ಆದಷ್ಟು ಬೇಗ ಸಾಲ್ವ್ ಮಾಡೋಕ್ಕೆ ನನಗೆ ಹೀಗೆ ಮಾಡದೆ ಬೇರೆ ದಾರಿನೇ ಇರಲಿಲ್ಲ ಸರ್. ಈ ಭಯೋತ್ಪಾದಕರಿಗೂ ಮತ್ತೆ ಹಾವುಗೂ ಸಂಬಂಧ ಇದೆ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು? ಸರ್, ಎಜಾಜ್ ಅನ್ನೋ ಟೆರರಿಸ್ಟ್ನ ನಾವು ಅರೆಸ್ಟ್ ಮಾಡಿ ಅವನ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಿದಾಗ ಮೊದಲನೇ ಬಾರಿಗೆ ನಮಗೆ ಹಾವು ಅನ್ನೋ ಹೆಸರು ಸಿಕ್ತು. ಲಿಂಗಯ್ಯ ಅನ್ನೋ ವ್ಯಕ್ತಿ ನನ್ನ ಭೇಟಿ ಮಾಡಿ ಹಾವು ನಾ ವಿಧಾನಸೌಧದ ಮುಂದೆ ನೋಡಿದೆ ಅಂತ ಹೇಳೋವರೆಗೂ ಈ ಹಾವು ಅನ್ನೋ ವ್ಯಕ್ತಿ ಸತ್ತೋಗಿದ್ದಾನೆ ಅಂತ ನಮ್ಮ ಎಲ್ಲ ರೆಕಾರ್ಡ್ಸು ಹೇಳ್ತಿದ್ರು. ಆಗ ನಮಗೆ ಗೊತ್ತಾಯ್ತು ಸರ್, ಈ ಹಾವು ಬಹಳ ಭದ್ರವಾದ ಹುತ್ತವನ್ನೇ ಕಟ್ಕೊಂಡಿದ್ದಾನೆ. ಸರಿ ವಿದ್ಯಾ, ಈ ರೀತಿ ಕಣ್ಮರೆಯಾದ ಅವಶ್ಯಕತೆ ಇತ್ತ? ಇತ್ತು ಸರ್. ನನ್ನ ಆಫೀಸ್ನಿಂದ ಕೆಲಸ ಮಾಡೋದು ತುಂಬಾ ಕಷ್ಟ ಆಗ್ಬಿಟ್ಟಿತ್ತು. ಆ ಟೆರರಿಸ್ಟ್ಗಳು ಹೆಗಡೆ ಅವ್ರ ಸಹಾಯ ಪಡಿತಾ ಇದ್ರು ಅಂತ ನಮ್ಮೆಲ್ಲರಿಗೂ ಗೊತ್ತಾಗಿದೆ. ಆಗ ಈ ಕೇಸ್ನ ನನಗೆ ಯಾವುದೇ ವಿಟ್ನೆಸ್ಗಳು ಸಿಕ್ಕರು ಆ ವಿಟ್ನೆಸ್ಗಳನ್ನ ನಾವು ಹಿಡಿಯೋಕೆ ಮುಂಚೆನೆ ಟೆರರಿಸ್ಟ್ಗಳು ಹೆಗಡೆಯಿಂದ ಇನ್ಫಾರ್ಮೇಶನ್ ಪಡ್ಕೊಂಡು ಅಲ್ಲಿಗೆ ಹೋಗಿ ಆ ವಿಟ್ನೆಸ್ಗಳನ್ನ ಸಾಯಿಸ್ತಾ ಇದ್ರು. ಹಾಗೆ 100 ದಿನಗಳಲ್ಲಿ ಅವ್ರು ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತಿತ್ತೆ ವಿನಃ ಅವರ ಟಾರ್ಗೆಟ್ ಏನು, ಅವ್ರು ಹೇಗೆ ಅಟ್ಯಾಕ್ ಮಾಡ್ತಾರೆ, ಇದು ಯಾವ ಇನ್ಫಾರ್ಮೇಶನ್ ನಮ್ಮ ಹತ್ರ ಇರಲಿಲ್ಲ ಸರ್. ಇದೆಲ್ಲದರ ಜೊತೆಗೆ ಈ ಕೇಸ್ನಲ್ಲಿ ನಮಗೆ ತುಂಬ ಸಹಾಯ ಮಾಡ್ತಿದ್ದಂಥ ಬಲರಾಮ್ ರೆಡ್ಡಿ ಸರ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವ್ರು ಹಾಸ್ಪಿಟಲೈಸ್ ಮಾಡಿದ್ರು. ಅದೇ ಟೈಮ್ಗೆ ನಾನು ಇಲ್ಲಿ ಟ್ರಾನ್ಸ್ಫರ್ ಆಗಿ ಆ ಹಾವು ಥರನೇ ನಾನು ನಿಮಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡಿದೆ. ಹಾಗೇನಿಲ್ಲ ಸರ್, ಆದರೆ ನಿಮಗೆ ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರಲಿಲ್ಲ ಅಂತ ನಮಗೆಲ್ಲ ಒಳ್ಳೆ ಗೊತ್ತಿಲ್ಲ. ಸಾರಿ, ನಾನು ನಿಮ್ಮ ಸಿನ್ಸಿಯಾರಿಟಿನ ಅರ್ಥ ಮಾಡಿಕೊಂಡೆ. ಯಾರ್ದೋ ಮಾತು ಕೇಳಿಕೊಂಡು ನಿಮ್ಮಂಥ ಬ್ರೇವ್ ಟೀಮ್ನ ಲೀಡ್ ಮಾಡೋ ಚಾನ್ಸ್ ಪಡ್ಕೊಂಡು ಬಿಟ್ಟೆ. ಐ ಆಮ್ ರಿಯಲಿ ಪ್ರೌಡ್ ಟು ಲೀಡ್ ಕಮಿಟೆಡ್.